ನಾನು ಶುದ್ಧ ಹೋಬಳಿ ಏನಿದೆ ಆ ರೈಲ್ವೆ ಟ್ರ್ಯಾಕ್ ಏನಿದೆ ಆ ಗೇಟ್ ಮೇನ್ ಹತ್ರ ನಾನು ಬಂದಿದ್ದೇನೆ. ಇಲ್ಲಿ ಕೆಲವೊಂದು ಸಮಸ್ಯೆಗಳು ಆಗ್ತದೆ ಅವರಿಗೆ. ಸೊ ಈ ಸಮಸ್ಯೆಗಳು ಏನಾಗ್ತದೆ, ಏನೇನು ಸಮಸ್ಯೆಗಳು ಅವರು ಅನುಭವಿಸ್ತಾ ಇದ್ದಾರೆ, ಇದ್ರ ಪ್ರತಿಯೊಂದು ಮಾಹಿತಿಯನ್ನು ನಾನು ಆ ಗೇಟ್ ಮ್ಯಾನ್ ಅವ್ರ ಹತ್ರ ಕೇಳಿ ತಿಳ್ಕೊಡ್ತೀನಿ. ಕೆಲವೊಂದು ವಿಷಯಗಳು ಇಲ್ಲಿ ಈಗಾಗಲೇ ಅವರು ಗೇಟ್ ಹತ್ರ ಬೋರ್ಡ್ ಅನ್ನು ಹಾಕಿದ್ದಾರೆ, ರೈಲು ಹೋಗಿದ ಮರುಕ್ಷಣ 60 ಸೆಕೆಂಡ್ಗಳ ಕಾಲ ಯಾವುದೋ ಗೇಟ್ಗಳನ್ನು ಓಪನ್ ಮಾಡುವಾಗಿಲ್ಲ ಅಂತ ಇದೆ ರೂಲ್ಸು. ಅದು ಜನಗಳಿಗೆ ಯಾಕೆ ಆ ಥರ ಹಾಕಿದ್ದಾರೆ, ಅದರ ಹಿಂದೆ ಇರುವಂಥ ಉದ್ದೇಶವೇನು, ಇದ್ರ ಯಾವುದು ಮಾಹಿತಿಗಳು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅದು ಉದ್ದೇಶ ಏನಕ್ಕೆ ಹಾಕಿದ್ದಾರೆ ಈ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಎಲ್ಲೇ ಇರಲಿ ಏನೇ ಗೇಟ್ ಹಾಕಿದಾಗ ದಯವಿಟ್ಟು ಈ ವರ್ಕರ್ಸ್ಗಳಿಗೆ ಗೌರವವನ್ನು ಕೊಡಿ ಅಂತ ಹೇಳ್ತಾ ಬನ್ನಿ. ಫೋನ್ ಮಾಡ್ತಾರೆ, ಫೋನ್ ಮಾಡಿದ್ಮೇಲೆ ಯಾವ ಕಡೆಯಿಂದ ಗಾಡಿ ಅಂತ ಹೇಳ್ತಾರಲ್ಲ, ಅವರು ಫೋನ್ ಮುಖಾಂತರ ಹೇಳುವಂತದ. ಮತ್ತೆ ಇಲ್ಲಿ ಇಲ್ಲಿ ಏನು ಗೊತ್ತಾಗೋದಿಲ್ವಾ ನಿಮ್ಗೆ? ಆಪರೇಟ್ ಅಲ್ಲಿ ಇವ್ರು ಹೇಳಿದ್ಮೇಲೆ ನಾವು ಆಪರೇಟ್ ಮಾಡ್ಬಿಟ್ಟು ಅಲ್ಲಿ ಗೇಟ್ ಹಾಕ್ಬಿಟ್ಟು ಆಮೇಲೆ ಸಿಗ್ನಲ್ ಕೊಡುವಂತದ್ದು. ಯಾವ ಟ್ರೈನಿಂಗ್ ಸಿಗ್ನಲ್ ಕೊಡ್ತೀರಾ ಇದು? ಇದು ಅಂದ್ರೆ ಆಸ್ನ ಕಡೆಯಿಂದ ಬರುವಂತದ್ದು. ಇದು ಆರ್ಸಿ ಕಡೆಯಿಂದ ಬರೋದು. ಈಗ ರೆಡ್ ಸಿಗ್ನಲ್ ಇದೆಯಲ್ಲ, ಅದೇನದು? ಇದು ಅಂತಂದ್ರೆ ಈ ಕಡೆ ಗಾಡಿ ಯಾವ್ದು ಬರಲ್ಲ ಈಗ, ಇಲ್ಲಿ ಮಾತ್ರ ಗಾಡಿ ಅಲ್ವಾ. ಒಂದ್ ಸೈಡ್ ಮಾತ್ರ ಆಪರೇಟ್ ಆಗುತ್ತೆ, ಮತ್ತೆ ಇದೇನಾಗುತ್ತೆ ಲಾಕ್ ಆಗುತ್ತಿದ್ದು. ಇದು ಇದು ಬರ್ಬೇಕಾದ್ರೆ ಇದು ಮಾತ್ರ ಬರುತ್ತೆ, ಇದು ಕೊಡ್ತು ಅಂತಂದ್ರೆ ಇದು ಬರಲ್ಲ. ಇಲ್ಲಿ ಜನಗಳು ಹೆಂಗೆ ನಿಮ್ಗೆ ಸ್ಪಂದನೆ ಮಾಡುವಂತದ್ದು? ಈ ಗೇಟ್ ಹಾಕ್ಬೇಕು ಏನಿಲ್ಲ, ಮಾಮೂಲಿ ಹೈವೇ ಗೇಟ್ ಅಲ್ವಾ, ಹಂಗಾಗಿ ಏನ್ ತೊಂದ್ರೆ ಏನಿಲ್ಲ. ಲೋಕಲ್ಸ್ ಯಾರು ಸಪೋರ್ಟ್ ಮಾಡ್ತಾರೆ ಆ ರೀತಿ ಏನ್ ಇದ್ ಮಾಡಲ್ಲ. ಮ್ಯಾಕ್ಸಿಮಮ್ ಅಂತಂದ್ರೆ ಒಂದ್ 5 ರಿಂದ 6 ನಿಮಿಷಕ್ಕೆ ಹಾಕ್ತೀವಿ ಅಷ್ಟೇ ಗೇಟ್ನ, ಜಾಸ್ತಿ ಹೊತ್ತಾದ್ನ ಹಾಕಲ್ಲ. ಇಲ್ಲಿ ಕೋರಂಗ್ಲ ಬಿಟ್ಟ ಆದ್ಮೇಲೆ ಹಾಕ್ತಿವಲ್ಲ, ಆ ಕೋರಂಗ್ಲ ಬಿಟ್ಟಿಂದ ಬರೋಕೆ ಒಂದ್ 4 ನಿಮಿಷ ಆಗುತ್ತೆ. ಅಂದ್ರೆ ಈಗ ಟ್ರೈನ್ ಹೋದ್ಮೇಲೆ 1 ನಿಮಿಷಗಳ ಕಾಲ ಈಗ ಮಸ್ಟನ್ ಸುಟ್ಟು ನೀವು ಗೇಟ್ ಅನ್ನ ಹಂಗೆ ಹಾಕಿರ್ಬೇಕು. ಟೈಮರ್ ಹಾಕಿದ್ದಾರೆ, ಆ ಟೈಮರ್ ಅಂತ ಏನಕ್ಕೋಸ್ಕರ ಹಾಕಿದಾರೆ ಅಂತಂದ್ರೆ, ಸಪೋಸ್ ನಾವು ಗೇಟ್ ಹಾಕಿರ್ತೀವಿ ಗಾಡಿ ಪಾಸ್ ಆಗುತ್ತೆ, ನಮ್ದೇನಾಗುತ್ತೆ ಗಾಡಿ ಒಂದ್ಸತಿಯ ಹಿಂದಿಂದೆ ಬಂದ್ಬಿಡುತ್ತೆ. ಓಕೆ ಬ್ಯಾಕ್ ಬಂದ್ಬಿಡುತ್ತೆ. ಬ್ಯಾಕ್ ಬಂದಾಗ ಏನಾಗುತ್ತೆ, ಪಾರ್ಟಿಂಗ್ ಆಗುತ್ತೆ. ಪಾರ್ಟಿಂಗ್ ಅಂತಂದ್ರೆ ಒಂದ್ ಬೋಗಿಂದ ಒಂದ್ ಬೋಗಿ ಲಿಂಕ್ ಇರುತ್ತಲ್ಲ, ಆ ಲಿಂಕ್ ಸಪೋಸ್ ಯಾವಾಗ್ಲಾರು ಒಂದ್ಸತಿ ಲಿಂಕ್ ಹೋದಾಗ ಬ್ಯಾಕ್ ಬಂದ್ಬಿಡುತ್ತೆ ಗಾಡಿ. ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ 1 ನಿಮಿಷ ಟೈಮರ್ ಹಾಕಿರ್ತಾರೆ. ಆ ಟೈಮರ್ ಅಂದ್ರೆ ಅದು ಜನಗಳಿಗೆ ಅರ್ಥ ಗೊತ್ತಿರಲ್ಲ, ಸುಮ್ನೆ ಕಿರ್ಚಾಡ್ತಿರ್ತಾರೆ. ಇದಕ್ಕೋಸ್ಕರ ಒಂದ್ ಬೋರ್ಡ್ ಹಾಕಿದೀವಿ, ಆದ್ರೂ ಜನಗಳು ಆರಾಮ್ ಮಾಡ್ತಾರೆ. ಆದ್ರೆ ಅವ್ರವರಿಗೋಸ್ಕರ ಮಾಡಿರೋದು ಈ ಟೈಮರ್ ಆನ್ ಆಗುತ್ತೆ. 60 ಸೆಕೆಂಡ್ ಆದ್ಮೇಲೆ ಇದು ಬರುತ್ತೆ, ಗ್ರೀನ್ ಲೈಟ್ ಬರುತ್ತೆ. ಆ ಗ್ರೀನ್ ಲೈಟ್ ಆದ್ಮೇಲೆ ಬರುತ್ತೆ ಕೀ ಬರುತ್ತೆ. ಓಕೆ, ಅಲ್ಲಿ ಗಂಟ ನಮ್ಗೆ ಏನು ಬರೋ, ನೀವು ಏನು ಮಾತಾಡೋ ಏನು ಮಾಡಂಗೇ ಇಲ್ಲ, ನೀವು ಓನ್ ಆಗಿದೆ ಏನು ಮಾಡಂಗಿಲ್ಲ, ಆಪರೇಟಿಂಗ್ ಅದೆಲ್ಲ ಪೂರ್ತಿ ಅದು. ಓಕೆ ಆಪರೇಟಿಂಗ್ ಇರೋದ್ರಿಂದ ಏನಾಗುತ್ತಂದ್ರೆ ಲಾಕ್ ಆಗ್ಬಿಡುತ್ತೆ ಕೀ ಪೂರ್ತಿ. 1 ನಿಮಿಷ ಆದ್ರೆ ನಮಗೆ ಸಿಗುತ್ತೆ, ಆಗ ತಗೊಂಡ್ ಮಾಡ್ಕೋಬಹುದು ಅಷ್ಟೇ. ಹಾಗಾಗಿ ಜನರೇ ಇಲ್ಲಿ ನಿಮ್ಗೆ ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಈಗೇನು ವರ್ಕಿಂಗ್ ಏನ್ ಮಾಡ್ತಾರೆ, ಈಗ ಗೇಟ್ ಮ್ಯಾನ್ ಗಳ ಕೈಯಲ್ಲಿ ಏನು ಇರಲ್ಲ, ಎಲ್ಲ ಆಪರೇಟರ್ ನೋಡಿ ಈ ಮಿಷನ್ ಅಲ್ಲಿ ನಡೆಯುತ್ತೆ. ನೀವು ಅನ್ಕೊಂಡಿರ್ತೀರಿ ಇವರೇ ಬೇಕಾಗಿ ಇವರೇ ಹಾಕಿರ್ತಾರೆ ಅಂತೇಳಿ, ಖಂಡಿತವಾಗ್ಲೂ ಇಲ್ಲ. ಸೊ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತಾ ಇರುತ್ತೆ. ಸೊ ಹಾಗಾಗಿ 1 ನಿಮಿಷಗಳ ಕಾಲ ಯಾಕೆ ನಿಲ್ಬೇಕು, ಇದ್ರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ. ದಯವಿಟ್ಟು ಈ ಗೇಟ್ ಮ್ಯಾನ್ ಯಾರು ಇರ್ತಾರೆ ಅವ್ರ ಜೊತೆ ದಯವಿಟ್ಟು ಸಹಕರಿಸಿ. ಕೆಲವೊಬ್ರು ಬಂದು ಇಲ್ಲಿ ಕಿರ್ಚಾಡ್ತೀರಿ, ಈ ಗೇಟ್ ಹತ್ರ ಬಂದು ಕಿರ್ಚಾಡ್ತಿರ್ತೀರಿ, ಅವ್ರ ಕೈಯಲ್ಲಿ ಏನು ಇರೋದಿಲ್ಲ. ಸೊ ಅವ್ರ ಕೆಲಸಗಳನ್ನ ಮಾಡಲಿಕ್ಕೆ ನೀವು ದಯವಿಟ್ಟು ಬಿಡಿ. ಈಗಾಗಲೇ ಈಗ ಟ್ರೈನ್ ಬರ್ತದೆ, ಈಗ ತೋರಿಸ್ತೇನೆ ನೋಡಿ. ಸೊ ಇದು ನಾನು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ದುದ್ದ ಹೋಬಳಿಯಲ್ಲಿರುವಂಥದ್ದು. ಗೇಟ್ ಮ್ಯಾನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವ್ರು ಶ್ರೀನಿವಾಸ್ಗರು. ಸೊ ಈಗಾಗಲೇ ಈಗ ಟ್ರೈನ್ ಬರ್ತಾ ಇದೆ, ತುಂಬ ಟ್ರೈನ್ಗಳು ಇಲ್ಲಿ ಬರ್ತದೆ. ರಾತ್ರಿ ಹೊತ್ತಲ್ಲಿ ಹೇಗಿರುತ್ತೆ ಇಲ್ಲಿ, ಇದ್ರ ಬಗ್ಗೆ ನಾನು ಅವ್ರ ಹತ್ರ ಮಾಹಿತಿಯನ್ನು ಕಟ್ತೀನಿ. ನೋಡಿ ಈಗ ಟ್ರೈನ್ ಬರ್ತಾ ಇದೆ. ಆಫ್ ಮಾಡ್ತೀವಲ್ಲ, ಆಫ್ ಮಾಡಿದ್ ನೋಡಿ
ಟೈಮರ್ನಾಗುತ್ತೆ. ಇದು ಗ್ರೀನ್ ಬಂದಾದ್ಮೇಲೆ ನಮಗೆ ಇದು ಬರೋದು. ಓಕೆ ಓಕೆ. ಆ ಗ್ರೀನ್ ಬರದಲ್ಲಿ ನಮಗೆ ಬರಲ್ಲ, ಅದೇನು ಮುಟ್ಟಕ್ಕೂ ಆಗಲ್ಲ, ಇಲ್ಲ ಹೊರಗಡೆ ಬರೋದು ಇಲ್ಲ, ಬರೋದಿಲ್ಲ ಅದು. 60 seconds ಬರುತ್ತೆ, 60 seconds ಲಾಕ್ ಆಗುತ್ತೆ. ಓಕೆ. 60 seconds ಆದ್ಮೇಲೆ ಗ್ರೀನ್ ಬರುತ್ತೆ. ಆ ಗ್ರೀನ್ ಬಂದಾದ್ರು ಕೀ ಸಿಗುತ್ತೆ ನಮಗೆ, ಅದು ಆಟೋಮೆಟಿಕ್ ಲಾಕ್ ಆಗಿರುತ್ತಲ್ಲ. ಲಾಕ್ ಆಗಿರುತ್ತೆ. ಇದು ಆಫ್ ಆಫ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ಲಾಕ್ ಆಗುತ್ತೆ. ಓಕೆ. ಲಾಕ್ ಆಗಿ 60 seconds ಆದ್ರೆ ನಮಗೆ ಇದು ಸಿಗುತ್ತೆ. ಓಕೆ. ಈ ರಾತ್ರಿ ಹೊತ್ತೆಲ್ಲ ಹೇಗೆ ಜನ? ರಾತ್ರಿ ಹೊತ್ತು ಅಂತಂದ್ರೆ ನಾರ್ಮಲ್ ಆಗಿರೋದು, ಟ್ರಾಫಿಕ್ ಒಂದ್ 10 hours ಆದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಆ ಟ್ರಕ್ಗಳು ಅವೆಲ್ಲ ಬರಕ್ ಶುರು ಮಾಡ್ತವೆ. ಈಗ ನೋಡಿ ಈ 60 seconds ಮತ್ತೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೈಟ್ ಹೊತ್ತು ಸಿಂಗಲ್ ಸಿಂಗಲ್ ಆಗಿ ಬರ್ತಾರೆ. ಈಗ ಯಾಕೆ ಹಾಕಿದಾರೆ ಗಾಡಿನ, ಗಾಡಿ ಪಾಸ್ ಆದ್ರೆ ಅಟ್ಯಾಕ್ ಮಾಡಿಲ್ಲ, ಹಂಗೆ ಹಿಂಗೆ ಜಗಳ ಮಾಡೋದು, ನೋಡಿ ತುಂಬಾ ಆರನ್ ಮಾಡ್ತಾ ಇದಾರೆ, ಅವೆಲ್ಲ ಇದು ಮಾಡೋದು ಮಾಡ್ತಾರೆ. ಇಲ್ಲೇ ಬಂದೆ ಏನಾದ್ರು ಗಲಾಟೆ ಮಾಡ್ತಾರೆ, ಯಾಕೆ ತೆಗಿಯಲ್ಲ, ಗಲಾಟೆ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ದು ಇಂಡಿಯನ್ ರೈಲ್ವೆ ಆಕ್ಟ್ಗಳಂಗಿದಾವೆ. ನಮಗ್ ಬಂದು ಅಬ್ಜೆಕ್ಷನ್ ಮಾಡಿದ್ರೆ 2 years ಜೈಲ್ ಆಗುತ್ತೆ, 1 lakh ಫೈನ್ 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 ಆಗುತ್ತೆ. ಗಾಡಿ ಇದ್ರೆ ಗಾಡಿ ಸೀಸ್ ಆಗುತ್ತೆ, 1 lakh ಫೈನ್ ಫೈನ್. ಆಮೇಲೆ ಈ ಅವಿಚ್ಛ ಶಬ್ದದಿಂದ ಬೈಯುವಂತದ್ದು ಅವೆಲ್ಲ ಏನು ಮಾಡಂಗಿಲ್ಲ, ಅವೆಲ್ಲ ಮಾಡಿದ್ರು ರಿಪೋರ್ಟ್ ಮಾಡಿ ಬಂತೀವಿ. ಸ್ನೇಹಿತರೆ, ಇಲ್ಲಿ ಕೆಲವೊಬ್ರಿಗೆ ಇದ್ರ ಮಾಹಿತಿಗಳೇ ಗೊತ್ತಿರಲ್ಲ. ಸೊ ಇಲ್ಲಿ ಲಾಕ್ ಆದ ತಕ್ಷಣ ಇಲ್ಲೇನಿದೆ, ಈ ಲಾಕ್ ಆದ ತಕ್ಷಣ ಇಲ್ಲಿ ಟೈಮರ್ ಸ್ಟಾರ್ಟ್ ಆಗ್ತದೆ. ಈ ಟೈಮರ್ ಸ್ಟಾರ್ಟ್ ಆಗಿ 60 seconds ಆದ್ಮೇಲೆ ಈ ಲಾಕ್ ಓಪನ್ ಆಗುವಂತದ್ದು. ಈ ಜನಗಳು ಏನ್ ಮಾಡಿರ್ತಾರೆ, ಹೊರಗಡೆ ನಿಂತ್ಕೊಂಡು ಏನ್ ಮಾಡ್ತಾರೆ, ಹಾರ್ನ್ ಅದು ಇದು ಮಾಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಈ ಏನು ಹೇಗೆ ಸಿಸ್ಟಮೆಟಿಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅವರು ಅಲ್ಲಿ ಬೈಯುವಂಥದ್ದು, ಮತ್ತೊಂದು ಏನು ಮಾತಾಡುವಂಥದ್ದು, ಕೆಟ್ಟದಾಗಿ ಮಾತಾಡುವಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ, ಸೊ ಈಗ ಗೇಟ್ ಮ್ಯಾನ್ ಅವ್ರ ಹತ್ರ ಕೈಯಲ್ಲಿ ಏನೂ ಇರೋದಿಲ್ಲ, ಎಲ್ಲ ಇರುವಂಥದ್ದು ಈ ಮಿಷಿನ್ ವರ್ಕ್ ಆಗಿರುತ್ತೆ. ಸೊ ದಯವಿಟ್ಟು ಇವ್ರಿಗೆ ರೆಸ್ಪೆಕ್ಟನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.